ನವೆಂಬರ್ 7ರಂದು ಮುಂಬೈನ ವಾಂಖೆಡೆಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ಶತಕ ಬಾರಿಸಿದ ಮೇಲೆ ಅಫ್ಘಾನಿಸ್ತಾನದ ಬ್ಯಾಟರ್ ಇಬ್ರಾಹಿಂ ಜದ್ರಾನ್ ಅವರು ಸಚಿನ್ ತೆಂಡೂಲ್ಕರ್ ಅವರಿಂದ ಪಡೆದುಕೊಂಡ ಸಲಹೆಗೆ ಧನ್ಯವಾದ ತಿಳಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತನ್ನ 50 ಓವರ್ಗಳಲ್ಲಿ 291 ರನ್ಗಳ ಸವಾಲಿನ ಮೊತ್ತ ಕಲೆ ಹಾಕುವುದಕ್ಕೆ ಇಬ್ರಾಹಿಂ ಜದ್ರಾನ್ ಅವರು ಏಕದಿನ ವಿಶ್ವಕಪ್ನಲ್ಲಿ ಶತಕ ಬಾರಿಸಿದ ಮೊದಲ ಅಫ್ಘಾನ್ ಕ್ರಿಕೆಟಿಗ ಅನ್ನಿಸಿಕೊಂಡರು. ಈ ಮೈಲಿಗಲ್ಲು ಸಾಧಿಸೋದಕ್ಕೆ ಇಬ್ರಾಹಿಂ ಜದ್ರಾನ್ ಅವರ ಪ್ರಯಾಣ ಸುಲಭವಾಗಿರಲಿಲ್ಲ. 131 ಎಸೆತಗಳನ್ನು ಎದುರಿಸಿದ ಅವರು 7 ಬೌಂಡ್ರಿಗಳ ಮೂಲಕ ಶತಕ ಪೂರೈಸಿದ್ರು. ಆಸ್ಟ್ರೇಲಿಯಾದ ಅಪಾಯಕಾರಿ ವೇಗದ ಬೌಲರ್ ಜೋಶ್ ಹ್ಯಾಸಲ್ವುಡ್ ಅವರ ಬೌಲಿಂಗ್ನಲ್ಲಿ ಸಿಂಗಲ್ ತೆಗೆದುಕೊಂಡಾಗ ಶತಕದ ಕ್ಷಣ ಬಂತು. ಇಬ್ರಾಹಿಂ ಜದ್ರಾನ್ ಅವರ 27ನೇ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 5ನೇ ಏಕದಿನ ಶತಕ ಬಾರಿಸಿದ್ರು. ಅವರ ಪ್ರದರ್ಶನ 2015ರಲ್ಲಿ ವಿಶ್ವಕಪ್ನಲ್ಲಿ ಸ್ಕಾಟ್ಲೆಂಡ್ ವಿರುದ್ಧದ ಅಫ್ಘಾನಿಸ್ತಾನದ ಮಾಜಿ ಆಟಗಾರ ಸಮೀವುಲ್ಲಾ ಶಿನ್ವಾರಿ ಅವರು ಹಿಂದಿನ ಅತ್ಯುತ್ತಮ ವಿಶ್ವಕಪ್ ಸ್ಕೋರ್ 96 ರನ್ಗಳನ್ನು ಮೀರಿಸಿದ್ರು. ಇಬ್ರಾಹಿಂ ಜದ್ರಾನ್ ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಲ್ಲಿ 143 ಎಸೆತಗಳನ್ನು ಎದುರಿಸಿ 129 ರನ್ ಗಳಿಸಿದ್ರು. ಇನ್ನಿಂಗ್ಸ್ ವಿರಾಮದ ಟೈಮ್ನಲ್ಲಿ ಮಾತನಾಡಿದ ಇಬ್ರಾಹಿಂ ಜದ್ರಾನ್, ಭಾರತೀಯ ಕ್ರಿಕೆಟ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ಅವರು ಪಂದ್ಯದ ಒಂದು ದಿನ ಮೊದಲು ಅಫ್ಘಾನಿಸ್ತಾನ ತಂಡವನ್ನು ಭೇಟಿ ಮಾಡಿದ್ರು. ಆಗ ಅವರೊಂದಿಗೆ ಮಾತುಕತೆ ನಡೆಸಿದ್ದೇನೆ ಅನ್ನೋದನ್ನು ಹೇಳಿದರು. ಸಚಿನ್ ತೆಂಡೂಲ್ಕರ್ ಅವರನ್ನು ಭೇಟಿಯಾಗಿರೋದು ಅದ್ಭುತ ಅನುಭವವಾಗಿತ್ತು. ಅವರಿಂದ ಪಡೆದ ಸಲಹೆಗಳನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡ್ರು. ಪಂದ್ಯದ ಮೊದಲು ಇಬ್ರಾಹಿಂ ಜದ್ರಾನ್ ಮಾತನಾಡಿ, ಸಚಿನ್ ತೆಂಡೂಲ್ಕರ್ ಅವರು ಆಡುವ ದಿನಗಳಲ್ಲಿ ಮಾಡಿದ್ದನ್ನು ಮಾಡೋದಕ್ಕೆ ಮತ್ತು ಅವರನ್ನು ಹೆಮ್ಮೆ ಪಡಿಸೋದಕ್ಕೆ ನಿರ್ಧರಿಸಿದರು. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ನಿನ್ನೆ ಸಚಿನ್ ತೆಂಡೂಲ್ಕರ್ ಅವರ ಜೊತೆ ಉತ್ತಮ ಮಾತುಕತೆ ನಡೆಸಿದೆ, ಇದು ಅದ್ಭುತ ಅನುಭವ. ಹಾಗೆ ಅವರು ನನ್ನ ಜೊತೆ ಕೆಲವು ಸಲಹೆಗಳನ್ನು ಹಂಚಿಕೊಂಡ್ರು. ಇದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಚಿನ್ ಅನೇಕ ಅನುಭವಗಳನ್ನು ಹಂಚಿಕೊಂಡ್ರು. ತಮ್ಮ 24 ವರ್ಷಗಳ ಕ್ರಿಕೆಟ್ ಪ್ರಯಾಣದ ಬಗ್ಗೆ ಮಾತನಾಡಿದರು. ಅವರು ಕ್ರಿಕೆಟ್ ಪ್ರಾರಂಭಿಸುವ ಮೊದಲು ಇಲ್ಲಿ ಬಾಲ್ ಬಾಯ್ ಆಗಿದ್ರು ಅಂತ ನನಗೆ ಹೇಳಿದರು. ಪಂದ್ಯಕ್ಕೂ ಮುಂಚೆ ಸಚಿನ್ ತೆಂಡೂಲ್ಕರ್ ಅವರನ್ನು ಭೇಟಿ ಮಾಡಿದ್ದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಹೇಳಿದ್ದೆ ಅಂತ ಇಬ್ರಾಹಿಂ ಜದ್ರಾನ್ ಅವರು ತಿಳಿಸಿದರು.